ರುದ್ರಪಟ್ಟಣ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಸೋರೆಕಾಯಿನ ಮಜ್ಜಿಗೆ ಹುಳಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅಂದರೆ ಸೋರೆಕಾಯಲ್ಲೇ ಮಾಡಬೇಕು ಅಂತೇನಿಲ್ಲ, ಸೀಮೆ ಬದನೆಕಾಯಲ್ಲಿ ಮಾಡ್ಬೋದು, ಬದನೆಕಾಯಲ್ಲಿ ಮಾಡ್ಬೋದು, ಆಮೇಲೆ ಬೂದುಗುಂಬಳಕಾಯಲ್ಲಿ ಮಾಡ್ಬೋದು, ಎಲ್ಲದರಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಾತ್ರ ಇವಾಗ ನಾನು ತೋರಿಸ್ತಾ ಇರೋದು ಸೋರೆಕಾಯಿನ ಮಜ್ಜಿಗೆ ಹುಳಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಈಗ ಸೋರೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, ಅದರದನ್ನು ಬೇಯಿಸ್ಕೋಬೇಕು. ಆಮೇಲಿಂದ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ 2 ಹಸಿಮೆಣಸಿನಕಾಯಿ, ಆಮೇಲಿಂದ 1 ಸ್ಪೂನು ಉಪ್ಪು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಸ್ವಲ್ಪ ಬೆಲ್ಲನೂ ಅಷ್ಟೆ ರುಚಿಗೆ ತಕ್ಕಷ್ಟು ಬೆಲ್ಲ, ಆಮೇಲೆ 1/2 ಸ್ಪೂನು ಸಾಸಿವೆ, 1/2 ಸ್ಪೂನು ಅರಿಶಿನ, ಆಮೇಲೆ 2 ಸ್ಪೂನು ಹುರಿಗಡಲೆ, 1 ಬಟ್ಲು ತೆಂಗಿನಕಾಯಿ, 1/2 ಸ್ಪೂನು ಜೀರಿಗೆ. ಅದಕ್ಕೆ ಮೊಸರನ್ನು ನಾವು ರುಬ್ಬಿದ ಮೇಲೆ ಕುದಿಸಿದ ಮೇಲೆ ಆರಬೇಕು, ಆರಿದ ಮೇಲೆ ಮೊಸರನ್ನು ಹಾಕಬೇಕು. ನಮ್ಗೆ ಅದಕ್ಕೆ ಎಷ್ಟು ಇದಾಗುತ್ತೋ ಅಷ್ಟನ್ನು ಕರೆಕ್ಟ್ 1 ಬಟ್ಲಿ ಇಟ್ಕೊಂಡಿದ್ದೀನಿ ನಾನು ಇವಾಗ, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಳ್ಳೋಣ. ಇವಾಗ ನಾವು ಬೇಯಿಸೋಕೆ ಇಡ್ತೀನಿ ಇದನ್ನು. ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಬೇಯೋ ಹೊತ್ತಿಗೆ ನಾವು ಈ ಮೊಸರೊಂದು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಸಾಮಗ್ರಿಗಳನ್ನೆಲ್ಲ ಹಾಕ್ಬಿಟ್ಟು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು. ಇದು ಇವಾಗ ರುಬ್ಬಿದಾಗಿದೆ, ಮತ್ತು ಇದು ತರಕಾರಿನೂ ಬೆಂದಿದೆ. ಇವಾಗ ಇದನ್ನು ಇದಕ್ಕೆ ಹಾಕೋಣ ಕುದಿಯೋಕ್ಕೆ. ಇದು ಈಗ ಬೆಂದಾಯಿತು, ಆಮೇಲೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದೆಲ್ಲ ಸೇರಿಸಿದ ಮೇಲೆ ಆಮೇಲೆ ಒಗ್ಗರಣೆ ಮಾಡೋ, ತುಪ್ಪದಲ್ಲಿ ಒಗ್ಗರಣೆ ಮಾಡಬೇಕು. ಇದಕ್ಕೆ ತುಪ್ಪ ಇಟ್ಟಿದ್ದೀನಿ ಒಗ್ಗರಣೆಗೆ. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಇದು ಕುದ್ದಾಗಿದೆ. ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇದನ್ನು ಸೇರಿಸ್ಬಿಟ್ಟು ನಂತರ ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ. ಆಮೇಲೆ ಇದಕ್ಕೆ ಏನು ಮಾಡಬೇಕು ಅಂದರೆ ಒಂದು 10 ನಿಮಿಷ ಬಿಡಬೇಕು, ಪೂರ್ತಿ ಆರಿದ ಮೇಲೆ ಇದಕ್ಕೆ ಮೊಸರು ಹಾಕಬೇಕು. 1-2-3 ಸೌಟ್ ಹಾಕಬೇಕು. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು, ನೀರಾಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ, ಇಲ್ಲ ಅಂತಂದರೆ ಇಷ್ಟೇ ಸಾಕು ಅಂದರೆ ಹೀಗೆ ಇರುತ್ತೆ. ಮತ್ತು ಇದು ಹುಳಿಯನ್ನು ಸೈಡ್ಗೆ ಹುಳಿಯಂದಿಗೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ವಾಂಗಿ ಬತ್ತಕ್ಕೆ ಚೆನ್ನಾಗಿರುತ್ತೆ, ಮತ್ತು ಅನ್ನಕ್ಕಂತೂ ಚೆನ್ನಾಗೇನೆ. ಇದು ಇದು ಇವಾಗ ಆರಿದೆ, ಆರಿದ್ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ನಾವು ಮೊಸರು ಹಾಕಿದ್ಮೇಲೆ ಅದು ಒಂದು ಹದ ಬರುತ್ತೆ. ಈಗ ಒಂದು 3-4 ಸೌಟನ್ನು ಗಟ್ಟಿ ಮೊಸರನ್ನು ಹಾಕ್ತಾ ಇದ್ದೀನಿ. ಬೇಕಾದ್ರೆ ಇಷ್ಟ ಇದ್ದವರು ನೀರು ಸ್ವಲ್ಪ ಮಜ್ಜಿಗೆನ ಮಡಕ್ ಬಿಟ್ಬೇಕಾರು ಹಾಕೋಬೋದು. ನಾನಿವಾಗ ಮೊಸರನ್ನೇ ಹಾಕ್ತಾ ಇದ್ದೀನಿ. ಈಗ ರುಚಿಕರವಾದ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನಾನು ಮೊದಲೇ ಹೇಳಿದಂಗೆ ಇದಕ್ಕೆ ಬೂದುಗುಂಬಳಕಾಯಿ ಅಂತೂ ತುಂಬ ಚೆನ್ನಾಗುತ್ತೆ. ಬೂದುಗುಂಬಳಕಾಯಲ್ಲಿ ಮಾಡಿದರೆ ಆಮೇಲೆ ಸೀಮೆ ಬದನೆಕಾಯಲ್ಲಿ ಮಾಡ್ಬೋದು, ಬದನೆಕಾಯಲ್ಲಿ ಮಾಡ್ಬೋದು, ಮತ್ತು ಈ ಸೋರೆಕಾಯಿ ತುಂಬ ಚೆನ್ನಾಗುತ್ತೆ ಮಜ್ಜಿಗೆ ಹುಳಿ. ನಿಮ್ಮ ಇದನ್ನು ಸವಿದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.